ರಣರೋಚಕ ಅರಕಲಗೋಡು ರಣಾಂಗಣ ಮಂಜು ವರ್ಸಸ್ ಶ್ರೀಧರ್ ವರ್ಸಸ್ ಕೃಷ್ಣೇಗೌಡ ವರ್ಸಸ್ ರಮೇಶ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಸ್ಪರ್ಧೆ ನ ದೊಡ್ಡ ನಾಯಕ ಹೇಮಂಜು ಬಿಜೆಪಿಯ ಮಾಜಿ ನಾಯಕ ನಾಯಕಂಜು ಜೆಡಿಎಸ್ ಹಾಗೆ ನಿವೃತ್ತ ಪೊಲೀಸ್ ಕೆರಸೋಬಂದ ಶ್ರೀಧರ್ಗೌಡ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯೋಗ ರಮೇಶ್ ಅವರು ಆ ಪಾರ್ಟಿ ಪಾರ್ಟಿ ಓಡಾಡ್ಕೊಂಡು ಮತ್ತೆ ಒಂದ್ ಬಿಜೆಪಿ ಕ್ಯಾಂಡಿಡೇಟ್ ಕೃಷ್ಣೇಗೌಡರು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಚತುಷ್ಕೋನ ಸ್ಪರ್ಧೆ ಇದೆ ಇಲ್ಲಿ ಇನ್ನೊಂದೇನು ಅಂದ್ರೆ ಇಲ್ಲಿ ಯಾರು ಮೈಲಿಗೆ ಏನಿಲ್ಲ ಕಾರ್ಯಕರ್ತರು ಮಕ್ ಮಕ್ಕ ನೋಡ್ತಾರ ಗುರು ಇವ್ರು ನಮ್ಮ ನಾಯಕರು ನಾವ್ ಓಡಾಡಿದ ಇವ್ರ ಪರವಾಗ ಗುರು ಏನ್ ಗುರು ಹಿಂಗಾಗ್ಬಿಟ್ರಲ್ಲ ಕಾರ್ಯಕರ್ತರು ಇಲ್ಲಿ ಜಗಳ ಆಡ್ಕೊಂಡವ್ರೆ ಕಾರ್ಯಕರ್ತರು ಇಲ್ಲಿ ಕೇಸ್ ಹಾಕ್ಸ್ಕೊಂಡವ್ರೆ ಕಾರ್ಯಕರ್ತರು ಇಲ್ಲಿ ಬಡದಾ ಕಾರ್ಯಕರ್ತರು ಅಣ್ಣಾ ತಮ್ಮ ಆದ್ರೂ ಮಾತಾಡದ್ ನಿಲ್ಸವ್ರೆ ಆ ಮೇಲ್ಗಡೆ ಅವ್ರಿಗೋಸ್ಕರ ಅವರೇ ಇವತ್ತು ಹೆಗ್ಲ ಮೇಲೆ ಕೈ ಹಾಕೊಂಡು ಚಿನ್ನಾರ ಚಿನಾರಣ ಬಂಗಾರ ಅಂತ ಹೋಯ್ತಾವ್ರೆ ರಾಜಕೀಯ ಏಸಿಗೆ ಹುಟ್ಟಿಸೋ ಮಟ್ಟಿಗೆ ಬದಲಾಗ್ಬಿಟ್ಟಿದೆ ರಾಜಕಾರಣ ಅಷ್ಟೊಂದು ಅವಕಾಶವಾದಿತನ ಆಗ್ಬಿಟ್ಟೈತೆ ಸೊ ಇದೇನಾಗಿದೆ ಇಲ್ಲಿ ಅರ್ಕಲ್ಗೂಡಲ್ಲಿ ಅಂತಂದ್ರೆ ಯಾರು ಯಾರು ಇದು ವೋಟ್ ಬ್ಯಾಂಕ್ ನಮ್ ಪಾರ್ಟಿ ಹೇಳ್ತಾರೆ ಈಗ ಮುಗ್ಗಾ ಕಾಂಗ್ರೆಸ್ನ ಜಾರ್ಸ್ ಅಂತ ಜೆಡಿಎಸ್ ನ ಜಾಡಿಸ್ ಅಂತ ಏಮ ಒಂದು ಜೆಡಿಎಸ್ ನಾಯಕರ ಜೊತೆ ಓಡಾಡ್ತಿದ್ರೆ ನೀವೇ ಕಸ ನೀವೇ ಸರಿ ಇಲ್ಲ ನೀವೇ ಅದು ಇದು ಒಂದು ಅಲ್ಲಿ ಹೋಗಿ ನಿಂತ್ಕೊಂಡಾಗ ಏನಾಗತ್ತೆ ಹೇಳಿ ಈಗ ಜನ ಯಾರನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ ವರ್ಕಲ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಚುನಾವಣೆ ಏನ್ ಬೇಕಾದ್ರೂ ಇಲ್ಲಿ ರಿಸಲ್ಟ್ ಆಗಬಹುದು ಹೌದು ಆ ಇಲ್ಲಿ ಕೃಷ್ಣೇಗೌಡರು ಸಹ ದೊಡ್ಡ ಮಟ್ಟಿಗೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಶಿಧರ್ ಗೌಡ ಸಹ ಸಾಫ್ಟ್ ಅವ್ರ ಬ್ರದರ್ ಕೂಡ ಜೆಡಿಎಸ್ ಎಲ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಅವ್ರದ್ದು ಆದಂತಹ ಶಕ್ತಿ ಇದೆ ಹೇಮಂಜು ಮಕಾಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪಕ್ಕದಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಯೋಗ ರಮೇಶ್ ಇಂಡಿಪೆಂಡೆಂಟ್ ಆಗಲೇ ಒಳ್ಳೆ ಹೊಡ್ತಾ ಇದ್ರು ಸಾವಿರ ಮೂರು ಸಾವಿರ ಬಿಜೆಪಿಯಿಂದ ಹಿನ್ನೆಡೆ ಆಗಿತ್ತು ಆಮೇಲೆ ಹೇಮಂಜು ಬಂದ್ರು ಅಂತ ಬೇರೆ ಪಾರ್ಟಿಗೆ ಹೋಗಿದ್ರು ಈಗ ಮತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಇವರಿಗೆ ಒಂದ್ ಸ್ವಲ್ಪ ಮಾಜಿ ಶಾಸಕರಾದಂತಹ ಎ ಟಿ ರಾಮಸ್ವಾಮಿ ಬಂಬಲ ಕೊಟ್ಟಿದ್ದಾರೆ ಇವೆಲ್ಲ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಚತುಷ್ಕೋನ ಸ್ಪರ್ಧೆ ಕೂಡ ಅಂದಾಜು ಬರದಿದೆಯಲ್ಲ ಬಹಳ ಕಷ್ಟ ಕಷ್ಟ ಇದೆ ಕೌಂಟಿಂಗ್ ಡೇನೆ ಗೊತ್ತಾಗದು ಹೌದು ಅಣೆ ಬರ ಎಷ್ಟು ಯಾರು ಕೆಪಾಸಿಟಿ ಎಷ್ಟು ಅಂತ ಯಸ್ ವೀಕ್ಷಕರ ಅರ್ಕಲ್ಗೂಡ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರ ಯಾರಾಗಬೇಕಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ಕಾಮೆಂಟ್ ಮಾಡಿ ಮನವಿ ಯೋಗ್ಯರು ಗೋಟಾಕಿ ಹಾಕಿ ಅಯೋಗ್ಯರ್ ಗೋಟ್ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ನೋಡಿ ಎಸ್ ಈತ ಅರ್ಕಲ್ಗುಡಿ ಎಮೇಲಕ್ಕೆ ಯೋಗ್ಯ ಅಂದ್ರೆ ಅವ್ರಿಗೆ ಓಟ್ ಹಾಕಿ ಜಾತಿ ಧರ್ಮ ಪಕ್ಷ ನೋಡೋಕೆ ಹೋಗ್ಬೇಡಿ ವ್ಯಕ್ತಿಗತವಾಗಿ ಮತವನ್ನು ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡೋಕೆ ಹೋಗ್ಬಿಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ